ಶಿವನೇ ಜಗದಾದಿಯಲ್ಲಿ ಗುರುವಾಗಿ ಬಂದು ಗುರುವಾಗಿ ಬಂದು ಶಿವನೇ ಜಗದಾದಿಯಲ್ಲಿ ಗುರುವಾಗಿ ಬಂದು ಗುರುವಾಗಿ ಬಂದು ಶಿವನನುಗ್ರಹದಿಂದ ದೊರೆತ ಕಾಯವಿದು ಶಿವನನುಗ್ರಹದಿಂದ ದೊರೆತ ಕಾಯವಿದು ಆದಿ ಪ್ರಸಾದ ಎಂದರೋಹೇ ಆದಿ ಪ್ರಸಾದ ಎಂದರೋಹೇ ಶರೀರಕ್ಕೆ ಬೇಕಾದುದೆಲ್ಲವೋ ಶರೀರಕ್ಕೆ ಬೇಕಾದುದೆಲ್ಲವೋ ಆದಿ ಪ್ರಸಾದವೆಂದರುಹಿ ಆದಿ ಪ್ರಸಾದವೆಂದರುಹಿ ಶಿವನೇ ಜಗದಾದಿಯಲ್ಲಿ ಗುರುವಾಗಿ ಬಂದು ಗುರುವಾಗಿ ಬಂದು ಶಿವನೇ ಜಗದಾದಿಯಲ್ಲಿ ಗುರುವಾಗಿ ಬಂದು ಶಿವನನುಗ್ರಹದಿಂದ ದೊರೆತ ಕಾಯವಿದು ಶಿವನನುಗ್ರಹದಿಂದ ದೊರೆತ ಕಾಯವಿದು ಶಿವನನುಗ್ರಹದಿಂದ ದೊರೆತ ಕಾಯವಿದು ಆದಿ ಪ್ರಸಾದ ಎಂದರುಹೇ ಆದಿ ಪ್ರಸಾದ ಎಂದರುಹೇ ಶರೀರಕ್ಕೆ ಬೇಕಾದುದೆಲ್ಲವೋ ಶರೀರಕ್ಕೆ ಬೇಕಾದುದೆಲ್ಲವೋ ಆದಿ ಪ್ರಸಾದವೆಂದರುಹಿ ಆದಿ ಪ್ರಸಾದವೆಂದರುಹಿ ಆ ಅದನ್ನೇ ಲಿಂಗಕ್ಕೆ ನಿವೇದಿಸಿ ಅದನ್ನೇ ಲಿಂಗಕ್ಕೆ ನಿವೇದಿಸಿ ಅದನ್ನೇ ಲಿಂಗಕ್ಕೆ ನಿವೇದಿಸಿ ಸೇವಿಸಿದಾಗ ಸೇವಿಸಿದಾಗ ಆದಿ ಪ್ರಸಾದ ಎನಿಸುವದೆಂದು ಆದಿ ಪ್ರಸಾದ ಧನಿ ನಿ ದಮ ಮ ಬಮ 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 ಗಮ ಮಮ ಗರೆ ಗ ಗರೆ ಸನಿ ನಿ ಗರೆ ರೇ ಗಮ ಗ ಗಮ ದಮ ಮ ಧನಿ ನಿ ರೇ ಗ ಮ ಬ ಬಮ ಧನಿ ನಿ ರೇ ಗ ಮ ಮಮ ಗರೆ ಗ ಗರೆ ಸನಿ ನಿ ಗಮ ಬ ಮ ದಮ ಪ ಗ ಮ ಗರೆ ಗ ಗರೆ ಸನಿ ನಿ ಗಮ ಧನಿ ರೇ ದ ಮದ ಪದನೆ ಲಿಂಗಕ್ಕೆ ನಿವೇದಿಸೇ ಅದನ್ನೆ ಲಿಂಗಕ್ಕೆ ನಿವೇದಿಸೇ ಸೇವಿಸಿದಾಗ ಸೇವಿಸಿದಾಗ ಆದಿ ಪ್ರಸಾದ ಎನಿಸುವದೆಂದು ಆದಿ ಪ್ರಸಾದ ಎನಿಸುವದೆಂದು ಅರುಹಿದ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅರುಹಿದ ನಮ್ಮ ಅರುಹಿದ ನಮ್ಮ ಅರುಹಿದ ನಮ್ಮ ಅರುಹಿದ ನಮ್ಮ ಅರುಹಿದ ನಮ್ಮ ಅರುಹಿದ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅರುಹಿದ ನಮ್ಮ ಅರುಹಿದ ನಮ್ಮ ಅರುಹಿದ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ
ಗುರುಕುಮಾರ ಗುರುಕುಮಾರ ಪಂಚಾಕ್ಷರೇಶ್ವರ ಪಂಚಾಕ್ಷರೇಶ್ವರ ಆ ಆ